ದಯವಿಟ್ಟು ಕ್ಷಮಿಸಬೇಕು. ಈಗ ನಡಿಬೇಕಾಗಿದ್ದ ನನ್ನ ಮಗಳ ಮದುವೆ ನಿಂತೋಗಿದೆ. ಕೆಲವು ವಿಷಯಗಳು ಊರಿನ ಜನಗಳು ಗೊತ್ತಾದ್ಮೇಲೆ ಮನೆಯವರು ಗೊತ್ತಾಗುತ್ತೆ, ಆದ್ರೆ ಈ ವಿಷಯ ಮೊದಲು ನಮಗ್ ಗೊತ್ತಾಗಿದೆ. ನನ್ನ ಮಗಳು ಓಡೋಗಿದ್ದಾಳೆ. ದಯವಿಟ್ಟು ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡೋಗಿ. ನಿಂತು ಹೋಗಿರೋ ಮದುವೆ ಮನೆಯಲ್ಲಿ ಹೇಗಪ್ಪ ಊಟ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮಾಡೋದು ಮದುವೆ ಊಟ ಅಲ್ಲ, ತಿಥಿ ಊಟ. ನನ್ನ ಹೆಂಡತಿ ಈಗ ತಾನೆ ಸತ್ತೋದ್ಲು. For more updates, like, comment, subscribe to our channel.